ನಮಸ್ಕಾರ ವಿದ್ಯಾರ್ಥಿಗಳೇ ನಾನಾರ್ಥಕ ಪದಗಳು ನಾನಾರ್ಥಕ ಪದಗಳು ಅಂದರೆ ಒಂದು ಪದಗಳಿಗೆ ಬೇರೆ ಬೇರೆ ಅರ್ಥವನ್ನು ಕೊಡುವಂತಹ ಪದಗಳಿಗೆ ನಾನಾರ್ಥಕ ಪದಗಳು ಅಂತ ಹೇಳ್ಬಿಟ್ಟು ಕರಿತೇವೆ ಸಾಮಾನ್ಯವಾಗಿ ನಿಮ್ಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳಲ್ಲಿ ಯಥೇಚ್ಛವಾಗಿ ಕೇಳಬಹುದಾದಂತಹ ನಾನಾರ್ಥ ಪದಗಳನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೇನೆ ನೋಡಿ ಅಡಿ ಅಂತ ಅಂದರೆ ಅದಕ್ಕೆ ಇರುವಂತಹ ಬೇರೆ ಬೇರೆ ಅರ್ಥಗಳಿಗೆ ನಾನಾ ಅರ್ಥಗಳು ಅಂತ ಕರಿತೇವೆ ಅಡಿ ಅನ್ನುವಂಥದ್ದಕ್ಕೆ ಅಳತೆ ಪಾದ ಕೆಳಗೆ ಅಂತಲೂ ಕೂಡ ಆಗುತ್ತೆ ಹಾಗೆ ಅರಸು ಅರಸು ಅಂದರೆ ರಾಜನಿಗೂ ಅರಸು ಅಂತ ಕರೀತಾರೆ ಹಾಗೆ ಹುಡುಕುಕೊಂಡು ಹೋಗೋದಕ್ಕೂ ಕೂಡ ಅರಸು ಅಂತ ಕರೀತಾರೆ ಅಲೆ ಅಲೆ ಅಂದರೆ ತೆರೆ ಅಥವಾ ತಿರುಗಾಡುವಂತಹದ್ದು ಆಳು ಅಂದರೆ ಆಡಳಿತ ಮಾಡೋವನಿಗೆ ಹಾಗೆ ಸೇವಕ ಅಂತಲೂ ಕೂಡ ಕರೀತಾರೆ ಉಡಿ ಮುಡಿಲ್ ಮಡಿಲು ಪುಡಿ ಊರು ಗ್ರಾಮ ದೃಢ ತೊಡೆ ನೋಡಿ ಭೀಮ ದುರ್ಯೋಧನನ ಊರು ಭಂಗ ಮಾಡಿದ ಅಂದರೆ ಅವನ ತೊಡೆಯನ್ನು ಮುರಿದ ಅನ್ನುವಂತಹದ್ದನ್ನು ಊರು ಅನ್ನುವಂತಹ ಪದವನ್ನು ಬಳಸಿರುವಂಥದ್ದನ್ನು ನೋಡ್ಬೋದು ಎರಗು ಅಂದರೆ ನಮಿಸು ಮೇಲೆ ಬೀಳು ಹೊರಗು ಅಂದರೆ ಮಲಗುವುದಕ್ಕೂ ಹೊರಗೋದು ಅಂತಾರೆ ಹಾಗೆ ಸಾಯುವಂತಹದ್ದಕ್ಕೂ ಹೊರಗು ಅಂತ ಕರೀತಾರೆ ಕರ ಕೈ ತೆರಿಗೆ ಹಾಗೆ ಕರೆ ಕರೆ ಅಂದರೆ ಕಲೆಯಾಗುವಂತಹದ್ದು ಹಾಗೆ ಕೂಗುವಂತಹದ್ದು ಕರೀತೀವಿ ಅಂತೇಳಿ ನೋಡ್ರೆ ಅದಕ್ಕೂ ಕೂಡ ಕರೆ ಅಂತ ಕರೀತೇವೆ ಹಾಗೆ ಕರ್ಣ ಸೂರ್ಯಪುತ್ರ ಕಿವಿ ಹಡಗಿನ ಚುಕ್ಕಾಣಿಯನ್ನು ಹಿಡಿಯುವಂತಹದ್ದು ಕಲ್ಯಾಣ ಅಂದರೆ ಕ್ಷೇಮ ಹಾಗೆ ಮಂಗಳ ಕಾಡು ಅಂದರೆ ಪೀಡಿಸು ಅರಣ್ಯ ಕಾರು ಅಂದರೆ ಮಳೆಯನ್ನು ಬರುತ್ತಲ್ಲ ಅದು ಹಾಗೆ ಕತ್ತಲೆ ಆವರಿಸುವಂಥದ್ದು ಹಾಕುವಂಥದ್ದು ಕಾಲ ಅಂದರೆ ಯಮ ಹಾಗೆ ಸಮಯ ಕಾಲ ಅಂದರೆ ಯಮ ಹಾಗೆ ಸಮಯ ಕಾಲು ಅಂದರೆ ಶರೀರದ ಒಂದು ಭಾಗ ಹಾಗೆ ನಾಲ್ಕನೆಯ ಒಂದು ಪಾಲು ಅಂತ ಅರ್ಥ ಕುಡಿ ಕುಡಿ ಅಂದರೆ ಚಿಗುರು ಹಾಗೆ ಸೇವಿಸುವಂಥದ್ದಕ್ಕೂ ಕುಡಿ ಅಂತ ಕರಿತೀವ ಕೂಡಿ ಕೂಡಿ ಅಂದರೆ ಕುಳಿತುಕೊಳ್ಳಿ ಹಾಗೆ ಸೇರಿಸು ಕೊಬ್ಬು ಅಂದರೆ ಅಹಂಕಾರ ಹಾಗೆ ನೆಣ ಅಂತಲೂ ಕೂಡ ಕರೀತಾರೆ ಗತಿ ಅಂದರೆ ಚಲನೆ ಸ್ಥಿತಿ ಮೋಕ್ಷ ಗುಡಿ ಅಂದರೆ ಮನೆ ದೇವಾಲಯ ಹಾಗೆ ಬಾವುಟಕ್ಕೂ ಕೂಡ ಗುಡಿ ಅಂತ ಹೇಳ್ಬಿಟ್ಟು ಕರೀತಾರೆ ಮುಂದಿನದು ಗುರು ಗುರು ಅಂದರೆ ಉಪಾಧ್ಯಾಯರಿಗೆ ಗುರು ಅಂತ ಕರೀತಾರೆ ಹಾಗೆ ಹಿರಿಯರಿಗೂ ಕೂಡ ದೊಡ್ಡವರಿಗೆ ಮತ್ತೆ ಒಂದು ಗ್ರಹದ ಹೆಸರು ಕೂಡ ಗುರು ಅಂತ ಹೇಳ್ಬಿಟ್ಟು ಬೇಡ ಬೇಡ ಅಂದರೆ ಅದು ಬೇಡ ಅಂತ ನಿರಾಕರಿಸುವಂಥದ್ದು ಹಾಗೆ ಇದು ಒಂದು ವ್ಯಾಧ ಅಂತಲೂ ಕರೀತಾರೆ ಹಾಗೆ ಬೇಟೆಗಾರನಿಗೂ ಕೂಡ ಬೇಡ ಅಂತಲೂ ಕೂಡ ಕರೀತಾರೆ ಮತ ಜಾತಿ ಅಭಿಪ್ರಾಯ ಬೆಂಬಲ ಮಾಗಿ ಅಂದರೆ ಒಂದು ಕಾಲ ಹಾಗೆ ಪಕ್ವವಾಗು ಹಣ್ಣಾಗಿರುತ್ತಲ್ಲ ಅವುಗಳಿಗೆ ಪಕ್ವವಾಗು ಅಂತಲೂ ಕೂಡ ಕರೀತಾರೆ ಮುತ್ತು ಅಂದರೆ ಚುಂಬನ ಹಾಗೆ ಮುತ್ತುವುದು ಅಂತ ಕರಿತೀವಿ ಅಂದರೆ ಆವರಿಸಿರುವಂತಹದ್ದು ಅಂತ ಅರ್ಥ ಮೃಗ ಮೃಗ ಅಂದರೆ ಪ್ರಾಣಿ ಹಾಗೆ ಜಿಂಕೆ ಇವೆಲ್ಲವುಗಳಿಗೂ ಕೂಡ ಮೃಗ ಅಂತ ಕರಿತೀವಿ ಪ್ರಾಣಿಗಳಿಗೆ ಹಾಗೆ ಮೋರಿ ಮೋರಿ ಅಂದರೆ ವಾಲಗಕ್ಕೂ ಕೂಡ ಮೋರಿ ಅಂತ ಕರೀತಾರೆ ಹಾಗೆ ಚರಂಡಿಗೂ ಕೂಡ ಮೋರಿ ಅಂತ ಕರಿತೀವಿ ಮಂಡಲ ಮಂಡಲ ಅಂದರೆ ರಂಗೋಲಿ ವೃತ್ತ ನಿರ್ದಿಷ್ಟವಾದ ಪ್ರದೇಶ ಅಂತಲೂ ಹೇಳಬಹುದು ಹಾಗೆ ವಜ್ರ ವಜ್ರ ಅಂದರೆ ಕಠಿಣ ಅಥವಾ ಹರಳು ವಗ್ ವರ್ಗ ಅಂತಂದರೆ ತರಗತಿಗೂ ವರ್ಗ ಅಂತ ಕರೀತಾರೆ ಹಾಗೆ ಅಂತಸ್ತಿಗೂ ಕೂಡ ಕರಿತೀವಿ ವಿಧಾನ ಅಂದರೆ ರೀತಿ ಬಗೆ ಮತ್ತು ಶೈಲಿ ಶಿಖಿ ಅಂದರೆ ಬೆಂಕಿ ತುದಿ ಹಾಗೆ ನವಿಲು ಶಿವ ಅಂದರೆ ಒಡೆಯ ಶಂಕರ ಶೇಷ ಅಂದರೆ ಉಳಿಯುವಂಥದ್ದಕ್ಕೂ ಶೇಷ ಅಂತ ಕರಿತೇವೆ ಹಾಗೆ ಹಾವಿಗೂ ಕೂಡ ಶೇಷ ಅಂತ ಹೇಳ್ಬಿಟ್ಟು ಕರಿತೇವೆ ಸತ್ತೆ ಅಂದರೆ ಕಸ ಹಾಗೆ ಸಾಯುವಂಥದ್ದು ಅಥವಾ ಅಧಿಕಾರಕ್ಕೂ ಕೂಡ ಸತ್ತೆ ಅಂತ ಹೇಳ್ಬಿಟ್ಟು ಕರೀತಾರೆ ಸುಕ್ಕು ನೆರಿಗೆ ಆಗುವಂಥದ್ದು ಸುಕ್ಕಾಗಿದೆ ಅಂತ ಹೇಳ್ತೀನಿ ನೋಡಿ ಅದು ನೆರಿಗೆ ಆಗುವಂಥದ್ದು ಅಥವಾ ಮುದುಡುವಂತಹದ್ದು ಅಂತ ಅರ್ಥ ಹಾಗೆ ಸುತ್ತು ಅಂದರೆ ವೃತ್ತ ತಿರುಗುವಂಥದ್ದು ಅಥವಾ ಅಲ್ದಾಟಾಡುವುದಕ್ಕೂ ಕೂಡ ಸುತ್ತು ಅಂತ ಕರೀತಾರೆ ಸುಳಿ ಸುಳಿ ಅಂದರೆ ಸುತ್ತಾಡುವಂತಹದ್ದು ಅಥವಾ ಚಕ್ರ ಭಾಳ ಗಿಡದ ತುದಿಗೂ ಕೂಡ ಸುಳಿ ಅಂತ ಕರೀತಾರೆ ಹಾಗೆ ಸೋಮ ಸೋಮ ಅಂದರೆ ಪಾನೀಯ ಅದು ಒಂದು ರೀತಿಯ ಪಾನೀಯಕ್ಕೂ ಕೂಡ ಸೋಮ ಅಂತ ಕರೀತಾರೆ ಮತ್ತು ಚಂದ್ರ ಹಾಗೆ ದಿನದ ಒಂದು ಹೆಸರು ಕೂಡ ಸೋಮ ಅಂತ ಹೇಳ್ಬಿಟ್ಟು ಸೇರು ಸೇರು ಅಂದರೆ ಒಂದಾಗುವಂಥದ್ದು ಹಾಗೆ ಅಳತೆಯ ಒಂದು ಮಾಪನಕ್ಕೆ ಸೇರು ಅಂತ ಕರಿತೀವಿ ಹತ್ತು ಹತ್ತು ಅಂದರೆ ಏರುವಂಥದ್ದು ಮೇಲೆ ಏರ್ತೀವಲ್ಲ ಅದಕ್ಕೆ ಹತ್ತೋದು ಅಂತ ಕರಿತೀವಿ ಹಾಗಿದೆ ದಶಕ್ಕೂ ಕೂಡ ಹತ್ತು ಅಂತ ಕರಿತೀವಿ ಹರಿ ಅಂದರೆ ಕೃಷ್ಣ ಹಾಗೆ ಪ್ರವಹಿಸು ಅಂತಲೂ ಕೂಡ ಕರೀತಾರೆ ಹೊತ್ತು ಅಂದರೆ ಸಮಯ ಹಾಗೆ ಹೊರೋದು ಅಂತ ಕರಿತೀವಲ್ಲ ಅದಕ್ಕೂ ಕೂಡ ಹೊತ್ತು ಅಂತ ಕರಿತೇವೆ ಹೊರೆ ಹೊರೆ ಅಂದರೆ ಸಲಹುವಂಥದ್ದು ಅಥವಾ ಭಾರ ಹೊರೆ ಹೊರಿಸೋದು ಅಂತ ಕರಿತೀವಿ ಕ್ಯ ಅಂತೀವಲ್ಲ ಅದನ್ನು ಭಾರ ಒರೆಸುವಂಥದ್ದು ಅಂತ ಅರ್ಥ ಹೊರೆ ಹೊರಿಸೋದು ಅಂತ ಹೇಳ್ತೀವಲ್ಲ ಅದು ಹಿಂಡು ಅಂದರೆ ಹಾಲನ್ನು ಕರಿತೀವಲ್ಲ ಅದಕ್ಕೂ ಹಿಂಡು ಅಂತ ಕರಿತಾರೆ ಮುದ್ದೆ ಮಾಡುವಂಥದ್ದು ಅಥವಾ ಗುಂಬಿಗೂ ಕೂಡ ಹಿಂಡು ಅಂತ ಕರಿತೀವಿ ಗಂಡ ಗಂಡ ಅಂದರೆ ಪತಿ ಹಾಗೆ ಪೌರುಷ ಉಳ್ಳಂತಹವನು ಹಾಗೆ ಗಂಡಾಂತರ ಒದಗಿದೆ ಅಂತ ಹೇಳ್ತಾರೆ ನೋಡು ಅದಕ್ಕೆ ಅಪಾಯ ಅಂತಲೂ ಕೂಡ ಕರೀತಾರೆ ಹಾಗೆ ಗುಂಡಿ ಗುಂಡಿ ಅಂದರೆ ಹಳ್ಳ ಅಂದರೆ ಕೆಳಗಿರುತ್ತಲ್ಲ ಅದಕ್ಕೆ ಬಟನ್ ಅಂತಲೂ ಕೂಡ ಕರಿತೀವಿ ಸ್ವಿಚ್ ಅಂತೀವಲ್ಲ ಅದಕ್ಕೆ ಬಟ್ ಗುಂಡಿ ಅಂತ ಕರಿತೀವಿ ಹಾಗೆ ಹಾಕಿಕೊಳ್ಳುವಂಥ ಅಂಕಿಯ ಬಟನ್ ಇರುತ್ತಲ್ಲ ಅದಕ್ಕೂ ಕೂಡ ಗುಂಡಿ ಅಂತ ಹೇಳ್ಬಿಟ್ಟು ಕರಿತೀವಿ ಚೀಟಿ ಅಂದರೆ ಕಾಗದದ ಚೂರಿಗೆ ಚೀಟಿ ಅಂತ ಕರಿತೀವಿ ಹಾಗೆ ಯಂತ್ರಕ್ಕೂ ಕೂಡ ಚೀಟಿ ಅಂತ ಕೊಡಿ ಕರೀತಾರೆ ಜವ ಅಂದರೆ ವೇಗ ಹಾಗೆ ಯಮ ಅಂತಲೂ ಕೂಡ ಕರಿತೀವಿ ತುಂಬಿ ಅಂದರೆ ಪೂರ್ಣಗೊಳಿಸ್ತು ಅಂತ ಅರ್ಥ ಅಥವಾ ದುಂಬಿ ದುಂಬಿಗೆ ತುಂಬಿ ಅಂತ ಹೇಳ್ಬಿಟ್ಟು ಕರೀತಾರೆ ಪತಿ ಅಂದರೆ ಒಡೆಯ ಗಂಡ ಅಥವಾ ಯಜಮಾನ ಹಾಗೆ ಪಾಪಣ ಅಂದರೆ ಕಲ್ಲು ಅಥವಾ ವಿಪ ತಾಳೆ ಅಂದರೆ ಮಾಂಗಲ್ಯ ಅಥವಾ ತಡ ತಾಳ್ಕೊಳ್ಳೋದು ಅಂತ ಹೇಳ್ತೀವಲ್ಲ ಅದು ಹಾಗೆ ಸಹಿಸ್ಕೊಳ್ಳೋದಕ್ಕೂ ಹಾಗೆ ಕರೀತಾರೆ ತಿರಿ ಅಂದರೆ ತಿರುಗು ಮತ್ತು ಭಿಕ್ಷೆ ಅಂತ ಅರ್ಥ ತೊಡೆ ಅಂದರೆ ನಿವಾರಿಸುವಂಥದ್ದು ಅಥವಾ ಕಾಲಿನ ಒಂದು ಭಾಗ ತೊಡೆ ಅಂತೇವೆ ಹಾಗೆ ದಳ ಅಂದರೆ ಸೈನ್ಯ ಹಾಗೆ ಹೂವಿನ ದಳ ಅಂತ ಕರಿತೀವಲ್ಲ ಅದಕ್ಕೆ ಸಳು ಅಂತ ಹೇಳ್ಬಿಟ್ಟು ಕರಿತೀವಿ ದೊರೆ ದೊರೆ ಅಂದರೆ ರಾಜ ದೊರಕಿತು ಅಂತ ನೋಡಿ ಅಂದರೆ ಸಿಕ್ತು ಅಂತ ಅರ್ಥ ನಗ ಅಂದರೆ ಆಭರಣಕ್ಕೂ ನಗ ಅಂತ ಹೇಳ್ಬಿಟ್ಟು ಕರಿತೀವಿ ಹಾಗೆ ನಾಣ್ಯಕ್ಕೂ ಕೂಡ ನಗ ಅಂತೀವಿ ನಡು ಅಂದರೆ ಮದ್ಯ ಅಥವಾ ಸೊಂಟಕ್ಕೆ ನಡು ಅಂತ ಕರೀತಾರೆ ನರ ಅಂದರೆ ರಕ್ತನಾಳ ಹಾಗೆ ಅರ್ಜುನ ಮತ್ತು ಮನುಷ್ಯ ಮನುಷ್ಯನಿಗೂ ಕೂಡ ನರ ಮನುಷ್ಯ ಅಂತೀವಲ್ಲ ಅದು ನರ ಅಂದರೆ ಮನುಷ್ಯ ಅಂತ ಅರ್ಥ ನೆರೆ ಅಂದರೆ ಸೇರುವಂಥದ್ದು ಜನರು ನೆರೆ ತಿದ್ದರು ಅಂತ ನೋಡಿ ಅದು ಸೇರುವಂಥದ್ದು ಹಾಗೆ ಮುತ್ತುವಂಥದ್ದು ಆವರಿಸುವಂಥದ್ದು ಪ್ರವಾಹ ಹಾಗೆ ಪಕ್ಕ ನೆರೆ ಹೊರೆಯವರು ಅಂತ ಕರಿತೀವಲ್ಲ ಅದು ನೋಡು ಅನ್ನುವಂಥದ್ದು ನೋಡು ಅಂದರೆ ವಿಚಾರಿಸುವಂಥದ್ದು ಅಥವಾ ಅವಲೋಕಿಸುವಂಥದ್ದಕ್ಕೆ ನೋಡೋದು ಅಂತ ಕರೀತಾರೆ ಹಾಗೆ ಪಡೆ ಅಂದರೆ ಸೈನ್ಯ ಮತ್ತು ಗುಂಪಿಗೆ ಪಡೆ ಅಂತ ಹೇಳ್ಬಿಟ್ಟು ಕರೀತಾರೆ ಪಕ್ಷ ಅಂದರೆ ಹದಿನೈದು ದಿನದ ಒಂದು ಅವಧಿಗೆ ಪಕ್ಷ ಅಂತ ಕರೀತಾರೆ ಹಾಗೆ ರಾಜಕೀಯದ ಕೆಲವು ಗುಂಪುಗಳು ಅಂದರೆ ಪಕ್ಷಗಳು ಅಂತ ಕರಿತೀವಲ್ಲ ಅದಕ್ಕೆ ಪಕ್ಷ ಹಾಗೆ ಪಾತ್ರ ಅಂದರೆ ನಟನೆಯನ್ನು ಮಾಡುವಂಥದ್ದು ಚಲನಚಿತ್ರಗಳಲ್ಲಿ ನಾಟಕಗಳಲ್ಲಿ ಮಾಡ್ತಾರಲ್ಲ ಅದಕ್ಕೆ ನಟನೆ ಅಂತ ಹೇಳ್ಬಿಟ್ಟು ಕರೀತಾರೆ ಹಾಗೆ ನದಿ ಹರಿಯುವಂತಹ ಜಾಗದ ದಡ ದಡ ಇರುತ್ತಲ್ಲ ಅದಕ್ಕೆ ಪಾತ್ರ ಅಂತ ಹೇಳ್ಬಿಟ್ಟು ನದಿಯ ಪಕ್ಕದಲ್ಲಿರುವಂತಹ ಸ್ಥಳಗಳಿಗೆ ಪಾತ್ರಗಳು ಅಂತ ಹೇಳ್ಬಿಟ್ಟು ಕರೀತಾರೆ ಹಾಗೆ ಪಾಶ ಅಂದರೆ ಹಗ್ಗ ಹಗ್ಗ ಹಾಗೆ ವಿಷಕ್ಕೂ ಕೂಡ ಪಾಶ ಅಂತ ಕರೀತಾರೆ ಪುಂಡರೀಕ ಪುಂಡರೀಕ ಅಂದರೆ ತಾವರೆ ಹಾಗೆ ಕೃಷ್ಣ ಮತ್ತು ಹುಳಿಗೂ ಕೂಡ ಪುಂಡರೀಕ ಅಂತ ಕರೀತಾರೆ ಬಗೆ ಅಂದರೆ ಯೋಚಿಸುವಂತಹದ್ದು ಹಾಗೆ ವಿವಿಧ ಬಗೆಗಳು ಅಂತ ಕರಿತೀವಿ ನೋಡಿ ವಿವಿಧ ವಿಧದ ಬಗೆಗಳು ಅಂತ ಕರಿತೀವಲ್ಲ ಬಗೆ ಅಂದರೆ ಇರಿಯುವಂತಹದ್ದು ಅಂದರೆ ಒಂದನ್ನು ಈ ಭಾಗ ಮಾಡ್ತೇವೆ ನೋಡಿ ಇರಿಯೋದು ಅದರ ಒಳಗೆ ಸೇರಿಸೋದು ತೆಗಿಯುವಂಥದ್ದು ಬಗೆ ಅಂತ ಕರೀತವೆ ಹಾಗೆ ಬರೆ ಅಂದರೆ ಲೇಖಿಸು ಅಂದರೆ ಬರೆಯುವಂಥದ್ದು ಚಿತ್ರಿಸುವಂಥದ್ದು ಕಾದ ಕುಳದಿಂದ ಮೈಗೆ ಸುಡ್ತಾರೆ ನೋಡಿ ಬರೆ ಹಾಕೋದು ಅಂತೀವಲ್ಲ ಅದು ಹಾಗೆ ಬಟ್ಟೆ ಅಂದರೆ ವಸ್ತ್ರ ಹಾಗೆ ದಾರಿಗೂ ಕೂಡ ಬಟ್ಟೆ ಅಂತ ಹೇಳ್ಬಿಟ್ಟು ಕರೀತಾರೆ ಇಷ್ಟು ನಾನಾರ್ಥಗಳಾಗಿದ್ದುವು ಈ ಎಲ್ಲ ನಾನಾರ್ಥಗಳು ಕೂಡ ಅತ್ಯಂತ ಪ್ರಮುಖವಾದಂಥವು ಅಂದರೆ ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂಥದ್ದು ಸಾಮಾನ್ಯವಾಗಿ ಪರೀಕ್ಷೆಗಳಲ್ಲಿ ಇಂತಹ ಹಲವಾರು ನಾನಾರ್ಥಗಳನ್ನು ಕೊಡ್ತರೆ ಇಷ್ಟು ನಾನಾರ್ಥಗಳನ್ನು ನೀವು ಕಲಿತರೆ ನಿಮ್ಮ ಪರೀಕ್ಷೆಗೆ ಸಹಾಯ ಆಗಬಹುದು ಅನ್ನುವಂಥದ್ದು ನನ್ನ ಭಾವನೆ ಧನ್ಯವಾದ